ನಮ್ಮ ನೆಚ್ಚಿನ ನಾಯಕರಾದ ಕೋಲಾರ ಪ್ರವೀಣ್ ಗೌಡರಿಗೆ ಈ ದಿನ 40ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ದೇವಾಲಯದಿಂದ ಅವರಿಗೆ 40ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಅಭಯಾಂಜನೇಯ ಸ್ವಾಮಿ ಆಶೀರ್ವಾದ ಅವರಿಗೆ ಸದಾ ಇರಲಿ ಅವರು ರಾಜಕೀಯವಾಗಿ ಉನ್ನತ ಹುದ್ದೆಗೆ ಏರಲಿ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ಭಗವಂತರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ನಮ್ಮ ಪ್ರವೀಣ್ ಗೌಡರು ಸಮಾಜ ಸೇವೆಯಲ್ಲಿ ಉನ್ನತ ಒಂದು ಸಮಾಜ ಸೇವೆಯಲ್ಲಿ ಒಳ್ಳೆ ಬಡವರ ಸಹಾಯ ಇರಬಹುದು ದಾನ ಧರ್ಮಗಳಲ್ಲಿ ಒಳ್ಳೆ ಎತ್ತಿದ ಕೈ ಅವರು ಕೋಲಾರದಲ್ಲಿ ಅವರು ಮುಂದೆ ಚುನಾವಣೆಯಲ್ಲಿ ಒಳ್ಳೆ ಉನ್ನತ ಸ್ಥಾನಮಾನ ಸಿಗಲಿ ಅಂತ ಹೇಳಿಬಿಟ್ಟು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವರ ಕೃಪೆಯಿಂದ ಅವರು ಮುಂದೆ ಕೋಲಾರ ಶಾಸಕರಾಗಲಿ ಅಂತ ಹೇಳಿಬಿಟ್ಟು ನಾನು ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ಕೊಂತಾ ಇದ್ದೀನಿ ಈ ದಿನ ನನ್ನ ಜನ್ಮದಿನ 40ನೇ ಜನ್ಮದಿನದಂದು ನಮ್ಮ ಮುಳುಬಾಗಿಲ ಮಾರ್ಗದರ್ಶಕರು ಸ್ನೇಹಿತರು ಆದಂತ ನಮ್ಮ ಕರಸಿನಣ್ಣವರು ನಮ್ಮ ಆಂಜಣ್ಣವರು ಹಾಗೂ ಶ್ರೀನಾಥವರು ಸ್ನೇಹಿತರು ಎಲ್ಲ 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 ಗೋಲ್ಡನ್ ಫ್ರೆಂಡ್ಸ್ ನಮ್ಮನ್ನ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರೆಸಿ ನಮಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡಿದ್ದೀವಿ ಅವರ ಆಸೆಯಂತೆ ಮುಂದೆ ನೋಡೋಣ ಅವರ ಆಶೀರ್ವಾದಗಳೆಲ್ಲರೂ ಇದ್ದರೆ ಮುಂದೆ ರಾಜಕೀಯವಾಗಿಯೂ ಬೆಳೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಅವರು ನನ್ನ ಜನ್ಮದಿನ ಆಚರಣೆಗೆ ಸಹಕಾರ ನೀಡಿರೋದ್ರಿಂದ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಮ್ಮ ಕೋಲಾರ ತಾಲೂಕಿನ ಕಾಳಾಶ್ಪುರ ಗ್ರಾಮದ ನಂದಿನಿ ಪ್ಯಾಲೇಸ್ ಹೋಟೆಲ್ ಮಾಲೀಕರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರಾಗಿರುವಂತಹ ನಮ್ಮ ಪ್ರವೀಣ್ ಗೌಡ ಅಣ್ಣನವರಿಗೆ ನಾವೆಲ್ಲರೂ ಇಲ್ಲೆಲ್ಲ ಜತೆಗೂಡಿ ಎಲ್ಲ ಪಕ್ಷಾತೀತವಾಗಿ ಸ್ನೇಹಿತರು ಅಂದುಗಳು ಬಂಧುಗಳು ನಾವೆಲ್ಲ ಸೇರಿ ಇವತ್ತಿನ ದಿವಸ ಅಣ್ಣ ಪ್ರವೀಣ್ ಅಣ್ಣನವರ ಹುಟ್ಟಿದಬ್ಬ ಕಾರ್ಯಕ್ರಮವನ್ನು ಮುಳಬಾಗಲು ತಾಲೂಕು ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಅವರಿಗೆ ಈ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾ ಇದ್ದೀರಿ ಆದ್ದರಿಂದ ದಯವಿಟ್ಟು ನಿಮ್ಮ ನಮ್ಮ ಎಲ್ಲರ ಆಶೀರ್ವಾದ ಸಾರ್ವಜನಿಕರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಗುರುಗಳು ಮಿತ್ರರು ಮತ್ತೆ ಎಲ್ಲರಿಗಿಂತ ಆ ದೇವರು ಆಂಜನೇಯ ಸ್ವಾಮಿ ಆಶೀರ್ವಾದ ಇದ್ದು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯಕ್ಕೆ ಅವರು ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾನು ಈ ಆಂಜನೇಯ ಸ್ವಾಮಿ ಪ್ರಯುಕ್ತವಾಗಿ ಪ್ರವೀಣ್ ಅಣ್ಣನವರಿಗೆ ಹುಟ್ಟಿದಬ್ಬ ಶುಭಾಶಯಗಳನ್ನು ಕೋರ್ತಾ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವರಿಗೆ ಇನ್ನ ತಾಯಿ ಚಾಮುಂಡೇಶ್ವರಿ ಕಾಯ ವಾಚ ಮನಸ ತುಂಬ ಆರೋಗ್ಯ ಭಾಗ್ಯ ರಾಜಕಾರಣದಲ್ಲಿ ಇನ್ನ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳಿಬಿಟ್ಟು ನಾವು ಪಕ್ಷಾತೀತವಾಗಿ ಅವರನ್ನು ಹುಟ್ಟಿದಬ್ಬವನ್ನು ಮಾಡ್ತಾ ಇದ್ದೀರಿ